कृष्णय्य पारो कृष्णय्य पारो कृष्णय्य पारो कृष्णय्य निंद भक्तर मन गीगा रंगैया बारो कृष्णैया निंद भक्तर मन गीगा रंगैया बारो कृष्णैया बारो कृष्णय्य निंद भक्तर मन गीगा रंगैया बारो कृष्णय्य दासा निन्न पद दासा
केशवने दासानिन पद दासा दासानिन पद दासानिन पद दासा दासानिन पद दासानिन पद दासा दासानिन पद दासानिन पद दासानिन पद दासानिन पद नारायण जय गोविंद नारायण
ರಾಘವೇಂದ್ರ ತೀರ್ಥರು ಸಂಗೀತ ಪಾರಂಗತಃ ಅಂತ ಸಂಗೀತ ಶಾಸ್ತ್ರದಲ್ಲಿಯೂ ಕೂಡ ಅವರ ತಂದೆಗಳೂ ಕೂಡ ಅವರು ಪ್ರಸಿದ್ಧರಾಗಿರ್ತಕ್ಕಂಥವರು. ವೀಣಾ ತಿಮ್ಮಣ್ಣ ಭಟ್ಟರು ಎಂಬುದಾಗಿ ಅವರ ತಂದೆಗಳ ಪ್ರಸಿದ್ಧಿ ಇದೆ. ಅವರ ತಂದೆ ಕನಕಾಚಲ ಭಟ್ಟರು ಏನಿದ್ದಾರೆ, ಅವರು ಕೃಷ್ಣದೇವರಾಯನಿಗೆ ವೀಣೆಯನ್ನು ಹೇಳಿಸಿಕೊಟ್ಟವರು ದೊಡ್ಡ ಒಂದು ಬಿರುದನ್ನು ಪಡ್ಕೊಂಡಿದ್ದರು ಎಂಬುದಾಗಿ ರಾಘವೇಂದ್ರ ವಿಜಯ ಹೇಳ್ತಾ ಇದೆ. ರಾಘವೇಂದ್ರ ತೀರ್ಥರ ಒಂದು ಸನ್ಯಾಸ ದೀಕ್ಷೆ ಎಂಥದ್ದು ಎಂಬುದನ್ನು ಒಂದು ಸ್ವಲ್ಪ ಕಾಲ ಅದನ್ನು ಹೇಳ್ತಾ ಇದ್ದೇನೆ. ರಾಘವೇಂದ್ರ ತೀರ್ಥರ ಒಂದು ಗದ್ಯದಲ್ಲಿ ಅವರ ಸನ್ಯಾಸ ದೀಕ್ಷೆ ಅವರ ಚಿತ್ರವನ್ನು ಕೊಟ್ಟಿದ್ದಾರೆ. ಅಥ ಕದಾಚಿತ್ ಸಗಲ ಭುವನ ಭೂಷಾಯಮಾನ ಶಾರದೇಂದೋದೇ ದೀಪ್ಯಮಾನ ಮುಖಮಂಡಲ ಮಂಡಿತ ಹೇಮಗಾತ್ರಂ ಕುಂದಕುಡ್ಮಲ ದಂತ ಪಂಕ್ತಿ ವಿರಾಜಿತಂ ಚಂಪಕ ಸುಮನಾಸಿಕಾ ವಿಲಸಿತಂ ದ್ವಾರಾವತಿ ಕಲಿತರಮ್ಯ ಮಹೋರ್ಧ್ವಪುಂಡ್ರ ಲಕ್ಷಣ ಲಕ್ಷಿತ ವೈಷ್ಣವ ದೀಕ್ಷಾದಕ್ಷಂ ಅರುಣ ಕಿರಣಾನುಕಾರಿ ಕಾಷಾಯ ವಸ್ತ್ರಾಭ್ಯಾಂ ಅಲಂಕೃತಂ ದಂಡಕಮಂಡಲುಭ್ಯಾಂ ಅಲಂಕೃತಂ. ಇದೆಲ್ಲ ಅವರ ಚಿತ್ರ. ರಾಘವೇಂದ್ರ ತೀರ್ಥರ ಬಣ್ಣ ಎಂಥದ್ದು ಅಂದರೆ ಹೇಮಗಾತ್ರಂ ಅಂತ ಹೇಳ್ತಾರೆ, ಸುವರ್ಣವರ್ಣಗಾತ್ರ. ಪರಮಾತ್ಮನು ಸುವರ್ಣವರ್ಣ ಅಂತ ಹೇಳಿದ ಮೇಲೆ ಸುವರ್ಣವರ್ಣೋ ಹೇಮಾಂಗೋ, ಅವರಿಂದ ಅಧಿಷ್ಠಿತನಾಗಿರ್ತಕ್ಕಂಥ ಅವರಿಗೂ ಕೂಡ ಅದೇ ಬಣ್ಣ. ಹಾಗೆ ಆ ಪರಮಾತ್ಮನ ಬಣ್ಣ ಅದು ಹಿರಣ್ಯವರ್ಣ. ಆದ್ದರಿಂದ ಅವನ ಪತ್ನಿಯೂ ಅಷ್ಟೇ, ಹಿರಣ್ಯವರ್ಣಾಂ ಹರಿಣೀಂ, ಅವಳು ಅಷ್ಟೇ. ವಾಯುದೇವರು ಹಿರಣ್ಯವರ್ಣರೇ, ಬಂಗಾರವರ್ಣ ಅವರು ಕೂಡ. ಇವರಿಂದ ಅಧಿಷ್ಠಿತನಾಗತಕ್ಕಂಥ ರಾಘವೇಂದ್ರ ತೀರ್ಥರು ಅವರು ಹೇಮವರ್ಣ ಅಂತ ಹೇಳಬೇಕಾಗಿಲ್ಲ, ಅಂಥ ಒಂದು ಬಣ್ಣ ಅಂತೆ. ಅದಲ್ಲದೆ ಕಾಷಾಯ ವಸ್ತ್ರಾಭ್ಯಾಮ್ ಅಲಂಕೃತಂ, ಎರಡು ಕಾಷಾಯ ವಸ್ತ್ರವನ್ನು ಹಾಕ್ಕೊಂಡಿದ್ದಾರೆ ಸನ್ಯಾಸಿಗಳಿಗೆ. ಅತ್ಯಂತ ವೈರಾಗ್ಯ ಸೂಚಕವಾಗತಕ್ಕಂಥದ್ದು ಕಾಷಾಯ ವಸ್ತ್ರ. ಆದ್ದರಿಂದ ದೇವತೆಗಳಿಗೆ ಯಾವತ್ತೂ ಕೂಡ ಎಲ್ಲ ಆಶ್ರಮವೂ ಇದ್ದೇ ಇರುತ್ತೆ. ದೇವಾಹಯೇವ ಬ್ರಹ್ಮಚರ್ಯಾಹ, ದೇವಾಹೇವ ಗೃಹಸ್ಥಾಹ, ದೇವಾಹೇವ ವಾನಪ್ರಸ್ಥಾಹ, ದೇವಾಹೇವ ಸನ್ಯಾಸಿನಃ. ಎಲ್ಲ ಆಶ್ರಮ ಯಾವಾಗಲೂ ಇದ್ದೇ ಇರುತ್ತಂಥವ್ರಿಗೆ. ಆದರೆ ರಾಘವೇಂದ್ರ ತೀರ್ಥರು ಕೂಡ ಎಲ್ಲ ಆಶ್ರಮ ಇದ್ದೇ ಇದೆ. ಹಾಗೆ ಇಲ್ಲಿಯೂ ಕೂಡ ಈ ಒಂದು ಆಶ್ರಮ ಅಂದರೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಮೊದಲೇ ಸುವರ್ಣವರ್ಣ, ಈಗ ಕಾಷಾಯ ವಸ್ತ್ರ ಬೇರೆ ಹಾಕ್ಕೊಂಡಿದ್ದಾರೆ. ಇನ್ನೂ ಕೂಡ ಆ ತೇಜಸ್ಸು ತೇಜೋಮಾನವಾಗಿ ಅದು ವರ್ಧಮಾನವಾಗಿದೆ ಎಂಬುದನ್ನು ನಾವು ಆ ಚಿತ್ರವನ್ನು ಕಲ್ಪನೆ ಮಾಡ್ಕೋಬೇಕು. ಅದು ಹೇಳಲಿಕ್ಕೆ ಬರುವುದಿಲ್ಲ, ಅದು ಅನುಭವಿಕ ವೇದ್ಯವಾದದ್ದು. ಇಂತಹ ರಾಘವೇಂದ್ರ ತೀರ್ಥರು ಮೊಟ್ಟ ಮೊದಲು ಬೃಂದಾವನದಲ್ಲಿ ಪ್ರವೇಶ ಮಾಡಿದಾಗ ತಾಮಸ್ ಮಂಡ್ರೋ ಅಂತ ಒಬ್ಬ ವ್ಯಕ್ತಿ ಇದ್ದ, ಅವನ ಹೆಸರೇ ತಾಮಸ. ತಾಮಸ ಅಂದ್ರೇನು, ತಮೋ ಬುದ್ಧಿ ಉಳ್ಳವನಂತೆ ಹೇಳ್ತಾರೆ. ಆದರೆ ಅವನಿಗೇನು ತಾಮಸ ಬುದ್ಧಿ ಏನು ಇದ್ದಿಲ್ಲ. ಆದರೆ ಅವನು ಆ ಮಂತ್ರಾಲಯ ಪ್ರದೇಶ ಎಲ್ಲವನ್ನೂ ಕೂಡ ಆಕ್ರಮಣ ಮಾಡಬೇಕು ಅಂತ ಬಂದವನು. ರಾಘವೇಂದ್ರ ತೀರ್ಥರಲ್ಲಿ ಬಂದ ಕೂಡಲೇ ಅವನಿಗೇನೋ ವಿಶಿಷ್ಟವಾದಕ್ಕಂಥ ಒಂದು ತೇಜಸ್ಸವನಿಗೆ ಗೋಚರ ಆಯಿತು. ಅವನಿಗೆ ಅದನ್ನು ನೋಡಿ ಅವನಿಗೆ ತಾನು ಹಾಕ್ಕೊಂಡಿರತಕ್ಕಂಥ ಪಾದರಕ್ಷೆಯನ್ನು, ಅವನು ಹಾಕ್ಕೊಂಡಿರತಕ್ಕಂಥ ಶಿರಸ್ತ್ರಾಣ ಇರುತ್ತಲ್ಲ ಆ ಟೋಪಿ, ಅದನ್ನು ಕೂಡ ತೆಗೆದಿಟ್ಟು ಭಕ್ತಿಭಾವದಿಂದ ಬಂದು ನಮಸ್ಕಾರ ಮಾಡಿದ.
ರಾಘವೇಂದ್ರ ತೀರ್ಥರು ಬೃಂದಾವನದಲ್ಲಿ ಅವನಿಗೆ ದರ್ಶನ ಕೊಟ್ಟರು. ಎಷ್ಟೋ ಜನ ಬ್ರಾಹ್ಮಣರು ಇದ್ದಾರೆ, ಭಕ್ತರು ಇದ್ದಾರೆ, ಯಾರಿಗೂ ರಾಯರು ಕಾಣಿಸ್ಲಿಲ್ಲ. ಆದರೆ ಆ ಒಬ್ಬ ಮ್ಲೇಚ್ಛ ಅಂತ ಅವ್ರಿಗೆ ಹೆಸರು. ಯಾಕೆಂದರೆ ಎಲ್ಲ ಜಾತಿ ಬಿಟ್ಟದ್ದೇ ಅದು ಮ್ಲೇಚ್ಛ ಜಾತಿ ಅಂತ ಶಾಸ್ತ್ರ ಹೇಳುತ್ತೆ. ಅಂಥವನಿಗೆ ದರ್ಶನ ಕೊಟ್ಟರು ಅಂದರೆ ಅದು ನಿಜವಾಗ್ಲೂ ಕೂಡ ರಾಯರ ಅತ್ಯಂತ ಕರುಣೆ ಅದು. ಅವರು ಹೇಳ್ತಾರೆ ರಾಘವೇಂದ್ರ ತೀರ್ಥರು ಇಂಗ್ಲೀಷಲ್ಲಿ ಮಾತಾಡಿದರು ಎಂಬುದಾಗಿ ಮೆಡ್ರಾಸಿನ ಗೆಜೆಟೆ ಏನಿದೆ ಅದರಲ್ಲಿ 56ನೇ ಒಂದು ಪುಟದಲ್ಲಿ ಸ್ಪಷ್ಟವಾಗಿ ಅದನ್ನು ಬರೆದಿದ್ದಾರೆ. ರಾಘವೇಂದ್ರ ತೀರ್ಥರ ಜೊತೆಗೆ ಒಬ್ಬ ಮ್ಲೇಚ್ಛ ಏನಿದ್ದ ಅವನು ಮಾತಾಡಿದ್ದಾನೆ. ರಾಘವೇಂದ್ರ ತೀರ್ಥರು ಇಂಗ್ಲೀಷ್ ಭಾಷೆಯಲ್ಲೇನೆ ಮಾತಾಡಿ ಅವನಿಗೆ ಆಶ್ಚರ್ಯ ಉಂಟು ಮಾಡಿ ಕೈ ಹಿಡಿ ಅಂತ ಹೇಳಿದ ಕೂಡಲೇ ಅವನ ಟೋಪಿ ಹಿಡಿದನಂತೆ. ಆ ಟೋಪಿ ಹೇಳ್ತಾ ಮಂತ್ರಾಕ್ಷತೆ ಎರಡು ಬೊಗಸೆ ಮಂತ್ರಾಕ್ಷತೆ ಅವನಿಗೆ ಹಾಕಿದ್ದಾರೆ. ಇದು ನಮಗೆ ಸಂಬಂಧಪಟ್ಟದ್ದು, ಇದು ಯಾರೂ ತಲೆ ಹಾಕಲಿಕ್ಕೆ ಬರೋದಿಲ್ಲ, ಆದ್ದರಿಂದ ನೀನು ಹೋಗ್ಬೋದು ಅಂತ ಹೇಳಿದ ಕೂಡಲೇ ಹಾಗೆ ಆಗಲಿ ಅಂತ ಭಕ್ತಿಭಾವದಿಂದ ಹೇಳಿ ಆ ಅಕ್ಕಿ ಏನಿದೆ ಅದನ್ನು ಮಂತ್ರಾಕ್ಷತೆಯನ್ನು ತನ್ನ ಮಗಳಿಗೆ ಕೊಟ್ಟು ಇವತ್ತು ಇದರಲ್ಲೇ ಅನ್ನವನ್ನು ಮಾಡು ಎಂಬುದಾಗಿ ಹೇಳಿ ತಿಂದು ತಿನ್ನಿಸ್ಕೊಂಡ ಅಂತ ಶಾಸ್ತ್ರ ಹೇಳ್ತಾ. ಇದು ಸನ್ಯಾಸ ದೀಕ್ಷೆ ಆದಮೇಲೆ ಬೃಂದಾವನ ಪ್ರವೇಶ ಮಾಡಿದ ಮೇಲೆ ಆಗಿರತಕ್ಕಂಥ ದೊಡ್ಡ ಮಹಾ ಮಹಿಮೆ ಇದು. ಅದಕ್ಕೆ ರಾಘವೇಂದ್ರ ತೀರ್ಥರನ್ನು ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಯಶಃ, ಅವರ ಮಹಿಮೆಯಲ್ಲೂ ಕೂಡ ಅಗಮ್ಯ. ಎಷ್ಟು ಜನ ಎಂತೆಂಥ ಮಹಿಮೆಗಳು ಮಾಡಿಕೊಂಡಿದ್ದಾರೆ. ಈ ಸರ್ ಥಾಮಸ್ ಮನ್ರೋ ಅಂದರೆ ಅವರು ಒಂದು ರೀತಿ ಆಯಿತಲ್ಲ, ಅವರೊಂದಾಯಿತು. ಆದರೆ ವಿಜಯದಾಸರು, ಜಗನ್ನಾಥದಾಸರು, ಗೋಪಾಲದಾಸರು, ಐದಿ ಆಚಾರು ಎಂಬುದಾಗಿದ್ದ ವ್ಯಾಸತತ್ವಜ್ಞ ತೀರ್ಥರು ಪ್ರತಿಯೊಬ್ಬರೂ ಕೂಡ ಆ ಬೃಂದಾವನದಲ್ಲಿ ದರ್ಶನ ಕೊಟ್ಟವರಿಗೆ ವಿಶೇಷ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಕಾರುಣ್ಯ ಎಷ್ಟು ಅಂತ ತಿಳ್ಕೋಬೇಕು. ಅದಕ್ಕೆ ನಾವು ಸ್ತೋತ್ರ ಮಾಡುವಾಗ ಮಂಗಳಾಷ್ಟಕದಲ್ಲಿ ಅವರ ಮಂಗಳಾಷ್ಟಕ ಸ್ತೋತ್ರ ಮಾಡುವಾಗ ವಿಪ್ರಕ್ಷತ್ರ ವಿಡಂಗ್ರಿ ಜಾತಮುಖರ ಅನೇಕ ಪ್ರಜಾ ಸೇವಿತಃ ಅಂದರೆ ಅವರಿಗೆ ಅವರು ಇವರು ಅಂತಲ್ಲ, ಯಾರು ಭಕ್ತರಾಗಿದ್ದಾರೋ ಅವರು ಬೇಕಷ್ಟೇ. ಈ ಒಂದು ಕಾರಣದಿಂದ ನಾವು ಎಲ್ಲರೂ ಕೂಡ ಭಕ್ತಿಯಿಂದ ಕೇಳಿದರೆ ಏನನ್ನು ಕೊಡಲಿಕ್ಕೆ ಸಮರ್ಥರಾಗಿದ್ದಾರೆ. ಆದ್ದರಿಂದ ರಾಘವೇಂದ್ರ ತೀರ್ಥನ ಅತ್ಯಂತ ದಯಾಲವೇ ಅಂತ ಕರೀತಾರೆ. ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ದಯಾಲು ಎಂಬ ಶಬ್ದ ಇದಲ್ಲ, ಅದು ದಯಾ ಶಬ್ದದ ಮೇಲೆ ಆಲು ಎಂಬತಕ್ಕಂಥ ಒಂದು ಪ್ರತ್ಯಯ ಅದು. ಅಂದರೆ ಮಹಾದಯಾವಂತ ಅಂತ ಹೇಳ್ತಾರೆ. ಅಷ್ಟೇ ಸಾಕಾಗಲಿಲ್ಲ, ಅವ್ರಿಗೆ ಹೇಳುವಾಗ ಅತ್ಯಂತ ಪದ ಬೇರೆ ಹಾಕಿದ್ದಾರೆ. ಅಂದರೆ ರಾಘವೇಂದ್ರ ತೀರ್ಥರಷ್ಟು ದಯಾಮಯರು ಇನ್ನೊಬ್ಬರು ಇಲ್ಲ ಅಂತ. ಆದರೆ ಅವರು ಸನ್ಯಾಸ ತಗೋಬೇಕಾಗಿದ್ದರೆ ತುಂಬ ಕಷ್ಟ ಆಗಿದೆ ಅವರಿಗೆ. ಯಾಕೆ ಅಂದರೆ ಹೆಂಡತಿ ಸರಸ್ವತಿ ಅಂತ ಅನುಕೂಲರಾಗಿರ್ತಕ್ಕಂಥ ಹೆಂಡತಿ ಅವಳು. ಅನುಕೂಲರಾಗಿರ್ತಕ್ಕಂಥ ಹೆಂಡತಿ ಇರುವಾಗ ಒಬ್ಬನೇ ಒಬ್ಬನು ಮಗ ಇರುವಾಗ ಇನ್ನು ಉಪನಯನ ಆಗಿಲ್ಲ, ಇವ್ರಿಗಿನ್ನು 21 ವರ್ಷ. 21 ವರ್ಷ ಯಾರಾದರೂ ಸನ್ಯಾಸ ತಗೊಂತಾರ? 21 ವರ್ಷದ ಹುಡುಗ ಅವರಿಗೆ ಸುಧೀಂದ್ರ ತೀರ್ಥರೇದ ಅವರನ್ನು ನೀನು ಸನ್ಯಾಸ ತಗೋಬೇಕಪ್ಪ ಅಂತ ಕೇಳಿದ್ದಾರೆ. ಅದಕ್ಕೆ ರಾಘವೇಂದ್ರ ತೀರ್ಥರು ಆಗಲ್ಲ ಅಂತ ಹೇಳಿಬಿಡ್ತಾರೆ. ಆಗಲ್ಲ ಅಂದರೆ ಹೇಗೆ? ಭಾರ್ಯಾ ಬಾಲ, ನನ್ನ ಹೆಂಡತಿ ಚಿಕ್ಕವಳು, ಬಾಲಕಶ್ಚ ನೋಪನೀತಃ, ನನ್ನ ಮಗನಿಗೆ ಉಪನಯನ ಆಗಿಲ್ಲ. ಬಾಲಶ್ಚಾಹಂ, ನಾನು ಚಿಕ್ಕ ಹುಡುಗಾನೆ, ನನಗೇನು 50 ವರ್ಷ ಆಗಿದೆ, ನಾನು ಆಗಿಲ್ಲ. ನಿರ್ಬಂಧಶ್ಚೇತ್ ನಿರ್ಗಮಿಷ್ಯಾಮಿ ತಾವತ್, ನೀವೇನಾದರೂ ನಂಗೆ ನಿರ್ಬಂಧ ಮಾಡೋದಾದರೆ ನಾ ಈ ಊರ ಇರೋದೇ ಇಲ್ಲ, ಬಿಟ್ಟೆ ಹೊರಟೋಗ್ತೀನಿ ಅಂತ ಹೇಳಿದವರು. ಆದರೆ ಅಷ್ಟೇಳಿ ಅವರಿಗೆ ಸುಧೀಂದ್ರ ತೀರ್ಥರು ಒಳ್ಳೆ ಉಪದೇಶವನ್ನು ಕೊಡ್ತಾರೆ. ಎಂಥ ಅನುರಾಗ ನೋಡಪ್ಪ, ಅದೇ ಸಂಸಾರ ಅಂದರೆ ಯಾರನ್ನು ಬಿಡೋದಿಲ್ಲ. ಹೆಸರು ಸಂಸಾರ ಅಂತ. ಸಂ ಅಂದರೆ ಸಂಸ್ಕೃತದಲ್ಲಿ ಸಮೀಚೀನವಾದ ಸಾರವುಳ್ಳದ್ದು ಅಂತ ನಾವು ತಿಳ್ಕೊಂಡಿದ್ದೇವೆ ಅಷ್ಟೇ. ಆದರೆ ಇಂಗ್ಲೀಷಿನ ಸಮ್ ಅದು SOME ಅಂದರೆ ಏನು, ಅಲ್ಪ ಸಾರ ಉಳ್ಳದ್ದು ಈ ಸಂಸಾರ ಅಷ್ಟೇ. ಈ ಸಂಸಾರದಲ್ಲಿ ನೀನು ಹಂಚಿಕೊಂಡು ನೀನು ಈ ಮುಖ್ಯವಾಗಿ ಮೋಕ್ಷ ಮಾರ್ಗವನ್ನು ಬಿಡ್ತಾ ಇದೆಯಲ್ಲ, ಅದಕ್ಕೆ ಹಾಗೆಲ್ಲ ಆಗೋದಿಲ್ಲ, ನೀ ತಗೊಳ್ಳೇಬೇಕು ಎಂಬುದಾಗಿ ಬೇಕಾದಷ್ಟು ಅವ್ರು ಉಪದೇಶ ಮಾಡ್ತಾರೆ. ಅದೆಲ್ಲ ಉಪದೇಶ ಅವರಿಗೆ ಕರಗತ, ತಲೆಯಲ್ಲಿ ಇರೋದೇ ಅವರು ಉಪದೇಶ. ಅವರು ಗುರುಗಳು ಬೇರೆ ಹೇಳಿದರು ಅವರಿಗೆ, ಈಗ ಗುರುಗಳು ಮಾತನ್ನು ತಿರಸ್ಕಾರ ಮಾಡೋಗಿಲ್ಲ, ಈ ಥರ ಹೆಂಡತಿನ ಬಿಡೋಗಿಲ್ಲ. ನಾವೊಂದು ಗಾದೆ ಹೇಳ್ತೀವಲ್ಲ, ಅಕ್ಕಿ ಮೇಲೂ ಪ್ರೀತಿ, ನೆಂಟರ ಮೇಲೂ ಪ್ರೀತಿ. ಗುರುಗಳ ಮಾತು ಬಿಟ್ಟರೆ ಶಾಪ ಕೊಡ್ತಾರೆ ಅವರು. ಹೆಂಡತಿ ಮಾತನ್ನು ಬಿಡೋದು ಹೇಗೆ, ಅನುಕೂಲ ಆಗಿದ್ದಾಳಲ್ಲ, ಅನುಕೂಲ ಆದ ಹೆಂಡತಿ ಸಾಧ್ವಿಮಣಿ ಪತಿಪತ್ ಗಂಡನನ್ನು ಅಂದರೆ ಅಷ್ಟೊಂದು ರೀತಿ ಚೆನ್ನಾಗಿ ನೋಡಿಕೊಂಡವಳು, ಅಂಥವಳು ಬಿಟ್ಟು ಹೋಗೋದು ಹೇಗೆ? ಇಂಥ ಸ್ಥಿತಿಲಿ ಇರುವಾಗ ಅವರಿಗೆ ದ್ವಂದ್ವ ಉಂಟಾಯಿತು. ಅದಕ್ಕೆ ಸುಮ್ಮನೆ ಬಂದು ಕೂತ್ಕೊಂಬಿಟ್ರೆ ಅವರು, ಒಂದು ಶಯನದಲ್ಲಿ ಬಂದು ಕೂತಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿ ಒಂದು ವಿದ್ಯಾದೇವಿ ಅಂತ 4 ಗಂಟೆ ಸರಿಯಾಗಿ, ವಿದ್ಯಾದೇವಿ ಅಂದರೆ ಸಾಕ್ಷಾತ್ ಸರಸ್ವತಿ ದೇವಿ ಅವರ ಹಾಸಿಗೆ ಮೇಲೆ ಮುಂದೆ ಕೂತಿದ್ದಾರೆ. ಆ ದಿವ್ಯವಾದಕ್ಕಂಥ ರೂಪವನ್ನು ನೋಡಿ, ಅದು ಎಂಥದ್ದು ಸರಸ್ವತಿ ದೇವಿ ಅಂದರೆ, ಯಾರು ಭಕ್ತರು ಕರೀತಾರೋ ಅವರ ಹತ್ರ ಸರಸರ ವೇಗವಾಗಿ ಬರುವುದರಿಂದ ಅವಳಿಗೆ ಸರಸ್ವತಿ ಎಂಬುದಾಗಿ ಅಂತ ಈ ವೇದ ಮಂತ್ರದಲ್ಲಿ ರಾಘವೇಂದ್ರ ತೀರ್ಥರೇ ಮಂತ್ರಾರ್ಥ ಮಂದಿರ ಅರ್ಥ ಬರೀತಾರೆ ಅದನ್ನು. ಹೀಗೆ ಅಂತ ಸರಸ್ವತಿ ನೋಡ್ತಾ ಇದ್ದಾಳೆ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ, ಯಾವ ಸರಸ್ವತಿ ದೇವಿಯ ಅನುಗ್ರಹ ಇದ್ದರೆ ಏಡಮುಖ, ಏಡಮುಖ ಅಂದರೆ ಏನು, ಬಾಯಿ ಹೇಳಿಕ್ಕೂ ಬರೋದಿಲ್ಲ, ಕಿವಿಯೂ ಕೇಳಿಸೋದಿಲ್ಲ. ವಕ್ತುಂ ಶೋತುಂ ಅಶಿಕ್ಷಿತೆ, ನಾವು ಹೇಳಿದ್ದು ಕೇಳೋದಿಲ್ಲ. ಹಾಗೆ ಬುದ್ಧಿ ಹೋದರೆ ಕಿವಿ ಕೇಳಿಸಲೇ ಇದ್ರೇನು, ಬಾಯಿ ಬರಲೇ ಇದ್ರೇನು, ಬುದ್ಧಿ ಇದಲ್ಲ, ದೇವರು ಅದನ್ನು ವ್ಯವಸ್ಥೆ ಮಾಡಿದ್ದಾನೆ.
ಹಾಗಾಗಿ ಅಂತಹ ಒಂದು ಏಡುಮುಖ ಅವನು ಕೂಡ ಒಳ್ಳೆ ವಾಗ್ಮಿ ಆಗ್ತಾನಂತೆ. ಯಾರ ಒಂದು ಅನುಗ್ರಹ ಇಲ್ಲ ಅಂತ ಹೇಳಿದ್ರೆ ವಾಗ್ಮಿಯೂ ಕೂಡ ಬರುವುದೇ ಇಲ್ಲ. ಹೀಗಾಗಿ ಇಂತಹ ರಾಘವೇಂದ್ರ ತೀರ್ಥರ ಮುಂದೆ ಕೂತಿದ್ದಾಳೆ. ಅವ್ರು ಹೇಳ್ತಾಳೆ, ನಾನು ವಿದ್ಯಾದೇವಿ, ನೀನು ಮಹಾ ದೊಡ್ಡ ಪಂಡಿತ, ನಾನು ವ್ಯಾಸರಾಜರು ಇದ್ರಲ್ಲ, ನಿನ್ನ ಇನ್ನೊಂದೇ ರೂಪ, ಆ ವ್ಯಾಸರಾಜತ್ತ ನಾ ಇದ್ದೋಳು. ಅವಳು ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡ ಎಂಬತಕ್ಕಂಥ ಅನೇಕ ಸುಮಾರು 8 ಗ್ರಂಥಗಳಿಂದ ನನ್ನನ್ನು ಪೋಷಣೆ ಮಾಡಿದರು. ಯಾರೂ ಕೂಡ ನನ್ನನ್ನು ಆಕ್ರಮಣ ಮಾಡಬಾರ್ದು, ಆ ರೀತಿ ನನಗೆ ಅನುಗ್ರಹ ಮಾಡಿದರು. ನೀನು ಬಹುಶಃ ಹಾಗೇ ಇದ್ದಿ, ಅವರಿದ್ದಾಗೇ ಇದ್ದಿ ಅಂತ. ಅವರದೇ ರೂಪ, ಯಾಕೆಂದರೆ ಪ್ರಥಮ ಪ್ರಹ್ಲಾದ ಮುನಿ, ದ್ವಿತೀಯ ವ್ಯಾಸರಾಜರು, ತೃತೀಯ ರಾಘವೇಂದ್ರರು ಅಹುದೆಂದು ಭಜಿಸಿರೋ ವಿಜಯ ವಿಠಲರೇ ಏನ ಅಂತ ಹೇಳಿದಂತೆ ಅದು ಅದೇ ರೀತಿ ಇದ್ದೆ. ಅದಕ್ಕೆ ನಿನ್ನ ಹತ್ರ ಬಂದಿದ್ದಿ ನೋಡು. ಆದ್ದರಿಂದ ನೀನೇ ಆ ಚಂದ್ರಿಕಾ ಎಂಬತಕ್ಕಂಥ ಬಳ್ಳಿ ಏನಿದೆ ಅದು ಬಾಡೋಗ್ತಾ ಇದೆ, ಅದಕ್ಕೆ ಪಾತಿಯನ್ನು ತೆಗಿಬೇಕು, ನೀರು ಹಾಕಬೇಕು, ಅದನ್ನು ಬೆಳೆಸಬೇಕು, ನೀನೇ ಮಾಡಬೇಕು. ನಾ ಇನ್ನು 2 ವರ್ಷ ಮಾತ್ರ ಸುದೀಂದ ತೀರ್ಥರ ಇರ್ತೇನೆ, ಆಮೇಲೆ ನಾನು ಹೊರಟುಬಿಡ್ತೇನೆ, ಅಷ್ಟರಲ್ಲಿ ವ್ಯವಸ್ಥೆ ಆಗಬೇಕು ಅಂತೇಳಿ ಎಲ್ಲ ಉಪದೇಶ ಮಾಡಿದ ಕೂಡಲೇ ಅವರಿಗೆ ಈಗ ತೀರ್ಮಾನ ಆಯಿತು. ಇಲ್ಲೊಂದು ಅರ್ಥ ಮಾಡ್ಕೋಬೇಕು ನಾವು. ರಾಘವೇಂದ್ರ ತೀರ್ಥರು ಈ ಹಿಂದೆ ರಾಘವೇಂದ್ರ ವಿಜಯದಲ್ಲಿ ಅವರು ಎಷ್ಟು ಕಷ್ಟಪಟ್ಟರು ಅಂತ ಅದನ್ನು ಹೇಳ್ತಾರೆ. ಅವರಿಗೆ ಆ ಹೆಂಡತಿ ಹೇಳ್ತಾರೆ, ಮಗುಗೆ ಆಹಾರ ಆದರೂ ಬೇಕಲ್ಲ ನೋಡಮ್ಮ. ಹೌದು, ನೇತ್ರ ಹಾಲಿದಲ್ಲ, ಹಾಲು ಕೊಡ್ಬೇಡ, ಆಯಿತು. ಮತ್ತು ದೇವ್ರ ನೈವೇದ್ಯ ಬೇಡವಾ? ಅದೇನು ಮಂತ್ರ ಹೇಳ್ಕೊಂಡ್ರು ಆಗುತ್ತೆ ಬೇಕಾದರೆ ಅಂತ ಹಿಂಗೆ ಮಾಡಿದ್ರು. ಎಲ್ಲವನ್ನು ಸಮಾಧಾನ ಮಾಡಿ ಹಾಗೇ ಇದ್ದವರು. ಎಷ್ಟೋ ದಿನ ಊಟ ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ದಾರೆ, ಎಲೆ ಇಲ್ಲ ತಿನ್ನಲಿಕ್ಕೆ. ಅಲ್ಲಿ ಹೇಳ್ತಾರೆ, ಪತ್ರಾಭಾವಾತ್ ಭೂಮಿ ಮೇವ ಅಲಭಿಷ್ಟ, ಎಲೆ ಇಲ್ಲ ತಿನ್ನಲಿಕ್ಕೆ. ಅದಕ್ಕೋಸ್ಕರವಾಗಿ ಅವರು ಭೂಮಿಯಲ್ಲೇ ಊಟ ಮಾಡಿದ್ದಾರೆ, ನೆಲದ ಮೇಲೆ ಊಟ ಮಾಡಿದ್ದಾರೆ. ನಮಗೆಲ್ಲ 15 ದಿವಸಕ್ಕೆ ಒಂದು ಬಾರಿ ಏಕಾದಶಿ ಬರುತ್ತೆ, ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಅವರಿಗೆ 15 ದಿವಸದಲ್ಲಿ 5-6 ಬರ್ತಾ ಇತ್ತಂತೆ ಏಕಾದಶಿ. ಅಂದರೆ ಏಕಾದಶಿ ಇಲ್ಲದೇ ಇದ್ದರೂ ಕೂಡ ಏಕಾದಶಿ ಅಂತ ಉಪವಾಸ ಬರ್ತಾ ಇತ್ತಂತೆ. ಇನ್ನು ವರ್ಷಕ್ಕೆ ಒಂದು ಬಾರಿ ಆದರೂ ಅಭ್ಯಂದನ ಮಾಡ್ಕೊತೀವಂತೆ. ಆದರೆ ಒಂದು ವರ್ಷಕ್ಕೂ ಅಭ್ಯಂದನ ಇಲ್ಲ, ಆಮೇಲೆ ಇನ್ನು ತುಪ್ಪ ಎಲ್ಲಿದೆ, ತುಪ್ಪ ತಿನ್ನಲಿಕ್ಕೆ ಎಲ್ಲಿದೆ? ಇಂಥ ಸ್ಥಿತಿಯಲ್ಲಿ ಬೆಳೆದವರು 4 ವರ್ಷ ಅದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ, ಆ ದಾರಿದ್ರ್ಯ ದೇವಿ ಇದ್ದಾಳು ಬಂದು ರಾಯರನ್ನು ಕೇಳ್ತಾರಂತೆ, ನೋಡಿ ಈಗ ನಿಮ್ಮದು ಪ್ರಾರಬ್ಧ ಕಾಲ ಇದೆ, ನಾನು ಬರಲೋ ಬೇಡೋ ಕೇಳ್ತಾನೆ, ನಿನ್ನ ಕೆಲಸ ನೀವು ಮಾಡಿಬಿಡು. ಸರಿ, ಅವ್ರು ಬಂದು ಸೇರಿಕೊಂಡ್ರು, ಅವ್ರ ಕೆಲಸ ಅವ್ರು ಮಾಡಿದ್ರು. ಇದರಿಂದ ಏನಾಯಿತು ಅವರಿಗೆ, ಧ್ಯಾನ ಎಂಬತಕ್ಕಂಥದ್ದು ಜಾಸ್ತಿ ಆಯಿತು ಹೊರತಾಗಿ ಕಡಿಮೆ ಮಾತ್ರ ಆಗಲಿಲ್ಲ ಅವರಿಗೆ. ಆ ರೀತಿಯಾಗಿ ರಾಘವೇಂದ್ರ ತೀರ್ಥ ಕಷ್ಟವನ್ನೂ ಕೂಡ ಸುಖದಂತೆ ಪಡೆದುಕೊಂಡು, ಅದಕ್ಕೆ ಕಷ್ಟ ಅಂದರೆ ಏನು ಅದೆಲ್ಲ ಗೊತ್ತಾಗಿದೆ ಅವರಿಗೆ. ಅದಕ್ಕೆ ಎಲ್ಲರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೇ ರಾಘವೇಂದ್ರ ತೀರ್ಥ ಬಂದಿದ್ದಾರೆ. ಅಂತಹ ರಾಘವೇಂದ್ರ ತೀರ್ಥರ ವೈಭವ ಇದಲ್ಲ, ಅದು ಎಷ್ಟು ಹೇಳಿದ್ರೂ ಅದು ಮುಗಿದೇ ಇರತಕ್ಕಂಥದ್ದು. ಬೃಂದಾವನದ ಒಂದು ಮಾತು ಹೇಳ್ತಾರೆ, ಯದ್ಭಾನವು ಯತ್ಕೃಷಾನವು. ರಾಘವೇಂದ್ರ ತೀರ್ಥರ ಬೃಂದಾವನದ ಒಳಗಡೆ ಇರತಕ್ಕಂಥದ್ದು. ಬೃಂದಾವನ ಅಂದರೆ ಏನು? ಬೃಂದ ನೋಡಿ, ಇದೆಲ್ಲ ಬೃಂದ. ಹಾಗೆ ಬೃಂದ ಅಂದರೆ ವೃಂದ, ವೃಂದ ಅಂದರೆ ಗುಂಪು. ಎಲ್ಲ ದೇವತೆಗಳ ಗುಂಪು ಕೂಡ ಆ ಬೃಂದಾವನದಲ್ಲಿ ಇಟ್ಕೊಂಡು ಅವರನ್ನು ಅವನ ರಕ್ಷಣೆ ಮಾಡ್ತಾ ಇರೋರು. ಇದನ್ನು ಇದಕ್ಕೊಂದು ವಿಜಯದಾಸ ಸುಳಾದಿಯೇ ಇದೆ ಆ ಬೃಂದಾವನದಲ್ಲಿ ಇರತಕ್ಕಂಥದ್ದು. ಏನು ಬೃಂದಾವನ ಅಂದರೆ, ರಾಘವೇಂದ್ರ ತೀರ್ಥರನ್ನು ಕುರಿತು ವಿಜಯದಾಸರು ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ, ನಿಮ್ಮ ದರ್ಶನ ಆಗಬೇಕು ಅಂಥೇಳಿ. ಕಡೆಗೆ ಎಷ್ಟೊತ್ತಾದ ದರ್ಶನಗಳು ಸುಮಾರು 8 ಹಾಡು ಆಗೋಯಿತು, ಏನು ದರ್ಶನಕ್ಕೆ ಒಳ್ಳೇ ಇಲ್ಲ. ಕಡೆ ಅವರು ಹೇಳ್ತಾರೆ, ಇದು ಕಡೇ ಒಂದು ಸುಳ್ಳಾದಿ ಮಾಡಿಬಿಡ್ತೇನೆ, ಇದು ಮುಗಿಯೋದ್ರ ದರ್ಶನ ಕೊಟ್ಟರೆ ಸರಿ, ಇಲ್ಲೇ ನಾವು ಹೋಗ್ತೇನೆ ಅಂತ ಸ್ವಲ್ಪ ಬೇಸರದಿಂದ ಹೇಳಿದಂತೆ ಇತ್ತು ಅವರ ಮಾತು. ಸರಿ, ಆ ಹಾಡು ಶುರು ಮಾಡಿದ್ದಾರೆ, ತಕ್ಷಣ ಬೃಂದಾವನ ಇದೆ, ಅದರಲ್ಲಿ 2 ಭಾಗ ಆಯಿತು. ಬೃಂದಾವನ ಬೃಂದಾವನೇ ಮೂಲ ಬೃಂದಾವನ 2 ಭಾಗ ಆಯಿತು. ಅಲ್ಲಿ ನೋಡಿದರೆ ಕೆಳಗಡೆ ರಾಘವೇಂದ್ರ ತೀರ್ಥ ಕೂತಿದ್ದಾರೆ, ಅವರ ಮೇಲೆ ಸುಧೀಂದ್ರ ತೀರ್ಥರು, ಅವರಾದ ಮೇಲೆ ವಿಜೇಂದ್ರ ತೀರ್ಥರು ಮತ್ತು ವಾದರಾಜರು, ಅವರಾದ ಮೇಲೆ ವ್ಯಾಸರಾಜರು, ಶ್ರೀಪಾದರಾಜರು, ಆಮೇಲೆ ಜಿತಾಮಿತ್ರರು, ವಿಭುದೇಂದ್ರ ತೀರ್ಥರು, ವಿದ್ಯಾದಿರಾಜರು, ರಾಜೇಂದ್ರ ತೀರ್ಥರು, ಟೀಕಾರಾಯರು, ಪದ್ಮನಾಭ ತೀರ್ಥರು, ಪ್ರತಿಯೊಬ್ಬರು ಕೂಡ ಅವರ ಮೇಲೆ ಹಿಂಗೆ ತಲೆ ಮೇಲೆ ಕೈ ಇಟ್ಟಿದ್ದಾರೆ. ಅಂದರೆ ಆಲ್ ಇನ್ ಒನ್ ಅಂತಾಯಿತು. ಹಾಗಾದರೆ ಯಾವ ಬೃಂದಾವನ ಇದೆ ಅದು? ಎಲ್ಲರೂ ಕೂಡ ಗುರುಗಳನ್ನು ನೀವು ಸ್ತೋತ್ರ ಮಾಡಬೇಕು ಅಂದರೆ ಒಂದೊಂದು ಮೂಲೆ ನೀವು ಹೋಗಬೇಕು. ಆದರೆ ರಾಘವೇಂದ್ರ ತೀರ್ಥ ಹಿಡಿದುಬಿಟ್ರಿ ಅಂದರೆ ಎಲ್ಲರೂ ಒಂದೇ ಕಡೆ ಸಿಗ್ತಾರೆ. ಆ ರೀತಿ ಆ ಬೃಂದಾವನ ಎಂಬತಕ್ಕಂಥದ್ದು. ಅಂತಹ ರಾಘವೇಂದ್ರ ತೀರ್ಥರು ನಾನು ಮಾರಿದಿವಸ ವಿದ್ಯಾದೇವಿ ಅಷ್ಟಪ್ಪ ಉಪದೇಶ ಮಾಡಿದ ಮೇಲೆ ಗುರುಗಳ ಹತ್ರ ಹೋಗ್ತಾರೆ. ಗುರುಗಳ ಹತ್ರ ಹೋಗಿ ಅವ್ರು ಕೇಳ್ತಾರೆ, ಸ್ವಾಮಿ ನಾ ಬಂದಿದ್ದೀರಿ ಅಂತಾರೆ. ಏನಪ್ಪ ಎಲ್ಲ ತೀರ್ಮಾನ ಆಯಿತಾ? ಎಲ್ಲ ಆಯಿತು. ಯಾಕೆ ವಿದ್ಯಾದೇವಿ ಬಂದು ನಂಗೆ ಹೇಳಿಲ್ಲ ಅಂದರು. ಅವರಿಗೆ ಆಶ್ಚರ್ಯ ಆಗುತ್ತೆ, ಸುಧೀಂದ್ರ ತೀರ್ಥರಿಗೆ, ನಿಜವಾಗಿ ಪುಣ್ಯವಂತಪ್ಪ ನೀನು, ಆದ್ದರಿಂದ ಸನ್ಯಾಸ ಕೊಡ್ತೀನಿ ಅಂತ ಹೇಳಿದಾಗ ಅವ್ರು ಇದ್ದಿದ್ದು ಕುಂಭಕೋಣದಲ್ಲಿ, ಅಲ್ಲಿ ಕೊಟ್ಬಿಟ್ಟಿದ್ರೆ ಅವ್ರ ಹೆಂಡತಿ ಏನಾದರೂ ಬಂದು ಗಲಾಟೆ ಮಾಡ್ಬೋದು ಅಂಥೇಳಿ ತಂಜಾವೂರಿಗೆ ಕರ್ಕೊಂಡು ಹೋಗ್ತಾರೆ. ತಂಜಾವೂರಲ್ಲಿ ರಘುನಾಥ ಭೂಪಾಲ ಅಂತ ಆ ಮಠಕ್ಕೆ ತುಂಬ ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಅಲ್ಲಿ ಕರ್ಕೊಂಡೋಗಿ ಅವರು ಎಲ್ಲ ವಿಧಿಗಳನ್ನೆಲ್ಲ ಮಾಡಿ ಅವರ ಸ್ವಪ್ನದಲ್ಲಿ ಹೇಳಿರ್ತಾರೆ. ಏನಂತ? ನೀನು ರಾಘವೇಂದ್ರ ತೀರ್ಥ ಅಂತ ಹೆಸರಿಡಬೇಕು ಎಂಬುದಾಗಿ ಹೇಳಿರ್ತಾರೆ. ಪರಮಾತ್ಮನೇ ಬಂದು ಹೇಳಿರ್ತಾರೆ ಸೂಚನೆ, ರಾಘವೇಂದ್ರ ತೀರ್ಥ ಇಡಬೇಕು ಅಂತ.
ಹಾಗೆ ಆಗಲಿ ರಾಘವೇಂದ್ರ ತೀರ್ಥ ಅಂತ ಹೆಸರಿಡ್ತಾರೆ ಅವರು. ದುರ್ವತಿ ನಾಮ ಸಂವತ್ಸರದ ಫಾಲ್ಗುಣ ಮಾಸದ ದ್ವಿತೀಯ ದಿವಸ ಏನಿದೆ ಆ ದಿವಸದಲ್ಲಿ ಅವರು ಸನ್ಯಾಸ ಕೊಡ್ತಾರೆ. ಅಂತಹ ರಾಘವೇಂದ್ರ ತೀರ್ಥರ ಒಂದು ಸನ್ಯಾಸ ವೈಭವ ಇದಲ್ಲ ಅದು ತುಂಬ ಇರೋದರಿಂದ ಈಗ ಬಹುಶಃ ಇದನ್ನು ಪರಿಚಯ ಮಾತ್ರ ಮಾಡಿಕೊಟ್ಟಿದ್ದೇನೆ. ಇಂತಹ ಒಂದು ರಾಘವೇಂದ್ರ ತೀರ್ಥರ ಸನ್ಯಾಸ ವೈಭವ ಇದೆ. ಅಂತಹ ರಾಘವೇಂದ್ರ ತೀರ್ಥರು ಎಲ್ಲರಿಗೂ ವಿಶೇಷ ಅನುಗ್ರಹ ಮಾಡಲಿ ಎಂಬುದಾಗಿ ಹೇಳಿ ಇದನ್ನು ಮುಗಿಸ್ತಾರೆ. ಕೃಷ್ಣಾರ್ಪಣ ¶¶